ಆಮ್ ಮೇಕಿಂಗ್ ಅನ್ ಅನೌನ್ಸ್ಮೆಂಟ್. ಕಮಲಿ ಆದ ನಾನು ನನ್ನ ಗೆಳೆಯ ಶಂಭು ಪರವಾಗಿ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಪೊಸಿಷನ್ಗೆ ಅನಿಕಾ ವಿರುದ್ಧ ಎಲೆಕ್ಷನ್ ಆಗಿ ನಿಲ್ತೀವಿ. ಯಾವಾಗ್ಲೂ ಹೇಳ್ತಿದ್ರಲ್ಲ ನಾನು ಈ ಕಾಲೇಜಿಗೆ ಬಂದಿರೋದು ಓದೋದಿಕ್ಕೆ ಅಂತ, ಅದೆಲ್ಲ ಈಗೇನಾಯ್ತು? ವಿದ್ಯಾಭ್ಯಾಸಕ್ಕಿಂತ ಎಲೆಕ್ಷನ್ನೇ ಮುಖ್ಯ ಆಯ್ತಲ್ಲ ನಿಮಗೆ. ಓದಿ ದೊಡ್ಡ ವ್ಯಕ್ತಿ ಆಗೋದು ಕಷ್ಟ ಅಂತ ಈ ಥರ ಅಡ್ಡಾರಿ ಹುಡುಕ್ತಾ ಇದ್ದೀರಾ ಕಂಬ್ಳಿ ಅವರೇ? ಅಲ್ಲೋಡಿ, ಕಾಲೇಜ್ನಾಗೆ ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೀತಾ ಇತ್ತೆ, ಅದಾಗೆ ನಾನು ನಿಲ್ತೀವ್ನಿ. ನಿಮ್ತವ ಆಶೀರ್ವಾದ ತಕ್ಕಳ್ದೆ ಹೆಂಗಾಯ್ತದ್ಯವಳಿ? ನಂಗೆ ಒಳ್ಳೇದಾಗ್ಲಿ ಅಂತ ಅರ್ಸಿ. ತಾತಯ್ಯ, ಅಜ್ಜಿ ಯದ್ಮಾ ಕೇಳು, ನಿಮ್ಮೊಮ್ಮಗ್ಳು ಕಂಬ್ಳಿ ಬಂದಿದ್ಲು ಅಂತ. ನನಗೆ ಬೆಳಿಗ್ಗೆನೆ ರಚನಾ ರಾಖಿ ಕಟ್ಟಿದಾಳೆ, ಇನ್ಯಾರು ಬೇರೆಯವರು ಕಟ್ಟೋ ಅವಶ್ಯಕತೆ ಇಲ್ಲ. ಬಟ್ ನನಗ್ ಬೇಕು ಋಷಿ, ಇವ್ರ ಯಾರ ಕಣ್ಣುಗಳು ಸರಿಯಿಲ್ಲ, ನಿನ್ನ ನೋಡೋ ದೃಷ್ಟಿಯಲ್ಲೇ ಐ ಕ್ಯಾನ್ ಮೇಕ್ ಔಟ್ ಎಲ್ಲರೂ ನಿನಗೆ ಪ್ರಪೋಸ್ ಮಾಡಕ್ಕೆ ಕಾಯ್ತಿದ್ದಾರೆ ಅಂತ. ಸೊ ಅದನ್ನೆಲ್ಲ ಸ್ಟಾಪ್ ಮಾಡಕ್ಕೆ ನಾನು ಇದನ್ನ ಮಾಡ್ತಿರೋದು. ಗಣೇಶ ಹಬ್ಬಕ್ಕೆ ಕಲೆಕ್ಟ್ ಮಾಡ್ತಾ ಇದೀವಿ, ನಿಮ್ ಕೈಲಾದಷ್ಟು ಕಾಸು ಹಾಕಿ. ಪಟಾಕಿ ಅಂದ್ರೆ ಆಗಕ್ಕಿಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ನೋಡ್ದ್ಯಾನ ಮಿರಜ್ನ, ನಾ ಹೇಳ್ಲಿಲ್ವಾ ಪಟಾಕಿ ಅಂದ್ರೆ ಸ್ಯಾನೆದೆಗಳು ಬೀಳ್ತಾಳೆ. ನಾವೆಲ್ಲ ಹೋಯ್ತೀವಿ. Biology is the study of cell structure and function, and it revolves around the concept that cell is the cell biology is the study of cell. ಛೇ, ಇವ್ರಿಗೆ ಓದೋದು ಬರೆಯೋದು ಏನು ಇಲ್ವಾ? ಇಟ್ಟೊತ್ನ ಲಿಂಗ್ಸ್ ಅದಾಕೊಂಡವ್ರಲ್ಲ. ಆ್ಯಂಡ್ ಇಟ್ ರಿವಾಲ್ವ್ಸ್ ಅರೌಂಡ್ ದ ಕಾನ್ಸೆಪ್ಟ್ ದಟ್ ಹುಡುಗಿ ಹಾಸ್ಟೆಲ್ನಾಗೆ ಅದು ಈಟೋತ್ನಾಗೆ ಹುಡುಗರೆಲ್ಲ ಯಾಕೆ ಬಂದವ್ರೆ? ವಾರ್ಡನ್ ನೋಡ್ತಾರೆ ಉಗಿತಾರೆ ಅನ್ನೋ ಭಯನೂ ಇಲ್ವಾ? ಕಮಲಿ 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 ಬಾ. ನಿಂಗಿ, ನೀನ್ ಯಾಕಮ್ಮ ಹಿಂಗ್ ಓಡ್ ಬರ್ತಿದ್ಯಾ? ಎಲ್ಲಿಗೆ ಹೋಗಿದ್ದೆ? ಇವರೆಲ್ಲ ಯಾಕೆ ನಿಂತ್ಕೊಂಡವ್ರೆ? ಅಯ್ಯೋ ಕಮಲಿ, ನಮ್ಮ ಆಸ್ಲಾಗ ಏನ್ ನಡೀತೈತೆ ನಿಂಗೆ ಗೊತ್ತೇ ಇಲ್ಲ, ಬಾ ಹೇಳ್ತೀನಿ. ಎಲ್ಲಿಗೆ? ಅಯ್ಯೋ ನೀನ್ ಬಾ ಕಮಲಿ. ಹೇ ಕಮಲಿ, ನೀನ್ ಯಾಕೆ ಬಂದೆ? ಪಾರ್ಟಿ ನಡೀತಿರೋದಿಲ್ಲಲ್ಲ, ಅಲ್ಲಿ ಆ ಕಡೆ ಹೋಗಿ. ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ವಾ? ಹೋಗಿ. ಏ, ಹೇಳಿದ್ ಗೊತ್ತಾಗಿಲ್ವಾ? ಹೋಗೆ ಆಚೆ.
ಇಶಾ, ನಾನು ಹೇಳಿರ್ಲಿಲ್ವಾ ಗ್ಯಾರಿ ಪ್ರೆಸೆಂಟೇಷನ್ ಓಕೆ ಆಗಿದೆ ಅಂತೆ. ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಏನಾಯ್ತು ನಿನಗೆ? ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನೀನ್ ಎಲ್ಲೋ ನೋಡ್ತಾ ಇದೀಯಾ? ಶನಾಯ, ಅಲ್ಲಿ ನೋಡು. ಸರಿ ಬನ್ನಿ, ಮನೆಗೆ ಹೋಗೋಣ, ನಡೀರಿ. ಅಪ್ಪ ಇಲ್ಲ, ನೀವು ಹೋಗಿ, ನಾವು ಹೊರಡ್ತೀವಿ. ಅಯ್ಯೋ ಲೇಟ್ ಆಯ್ತಮ್ಮ, ಇನ್ನೇನು ನಡ್ಕೊಂಬರೋದು, ಬನ್ನಿ ಮನೆಗೆ ಹೋಗೋಣ. ಮಾವ ಆ ಅಳಿ ಅಂದ್ರೆ ಮತ್ತೆ ನೀವು ಜಾನಕಿ ಅವ್ರನ್ನ? ರಾಮು ಅವರೇ. ಅಲ್ಲ ಅಳಿ ಅಂದ್ರೆ ಏನೋ ಹೇಳಕ್ ಬಂದ್ರಲ್ಲ, ಏನ್ ಅಳಿ ಅಂದ್ರೆ ಹೇಳಿ. ಬೆಳ್ಳಿ ಪಕ್ಕದಲ್ಲಿ ಒಂದು ತುಪ್ಪದ ಬಾಟ್ಲ್ ಇದೆ, ಅದರಲ್ಲಿ ಮಿಕ್ಸ್ ಮಾಡಿ ಬನ್ನಿ. ಆಮೇಲೆ? ಆಮೇಲೆ ಏನಂತ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ವೆರಿ ಗುಡ್. ಅದಕ್ಕೆ ಇನ್ನೇನಿದ್ರು ನಾನು ಹೋಗಿ ಪ್ರಸಾದಕ್ಕೆ ಅದನ್ನ ಮಿಕ್ಸ್ ಮಾಡಿ ಬರ್ತೀನಿ. ಅಯ್ಯೋ ಹರಡಿ, ಇಲ್ಲೇ ಎಲ್ಲೋ ತುಪ್ಪ ಇಟ್ಟಿದ್ಲಲ್ಲ. ಇಲ್ಲೇ ಇದೆ ನೋಡು. ಕೊಡಿ ಅಕ್ಕ. ಇರು ಬೆಳ್ಳಿ, ನೀನು ಇಷ್ಟು ಕಷ್ಟಪಟ್ಟಿದ್ಯಾ, ನಾನೇ ಹಾಕ್ತೀನಿ. ನನಗೆ ಗೊತ್ತಿತ್ತು ನೀನು ನನ್ನ ಪ್ರೀತಿಸ್ತಿದ್ಯಾ ಅಂತ. ಹೀಗೆ ಹೀಗೆ ತಪ್ಪಿಕೊಂಡಿರು. ನಮ್ಮಲ್ಲಿ ಮೊದಲನೇವಳಾಗಿ ಬಂದ ಹಿರಣ್ಮಯಿ ನಮ್ಮ ದೇವಸ್ಥಾನದ ಕಟ್ಟುಪಾಡು ನಿಯಮಗಳನ್ನ ಮುರಿದು ಬಾಲಾಂಬಿಕೆ ಸ್ಥಾನಕ್ಕೆ ಅವಮಾನ ಮಾಡಿದ್ದಾಳೆ. ಅದಕ್ಕೆ ಎರಡನೇವಳಾಗಿ ಗೆದ್ದು ಬಂದ ನಮ್ಮ ಸೌಗಂಧಿಕ ಈಗ ಬಾಲಾಂಬಿಕೆ ಆಗೋದಕ್ಕೆ ಅರ್ಹಳು. ನಡೀರಿ ಬೇಗ, ಮುಂದೆ ನಿಮ್ಮ ಮಗಳೇ ಬಾಲಾಂಬಿಕೆ. ಏ ದೇಶಕ್ರೆ, ಬಾಲಾಂಬಿಕೆ ಆಗೋ ಸೌಗಂಧಿಕ ಇಲ್ಲೇ ಇದ್ದಾಳೆ, ಯಾರಿಗ್ರಿ ಪೂಜೆ ಮಾಡ್ತಾ ಇದೀರಾ? ಇವಳೇನಾಗಿ ನೀನ ಅಥವಾ ಏಮುನ್ ರೂಪದಲ್ಲೇ ನಾಗಿನಿ ಬಂದಿದ್ದಾಳ? ಹೇಮಾ ನಾನು ನಾಗಿನಿ ಅಲ್ಲ ಅಂತ ಹೇಳ್ತಿದ್ದಾಳೆ, ಆದ್ರೆ ನೀವು ಅವಳೇ ನಾಗಿನಿ ಅಂತ ಹೇಳ್ತಾ ಇದ್ದೀರ. ಹೇಮಾನ ಎಲ್ಲೋ ಬಚ್ಚಿಟ್ಟು ಅವಳ ರೂಪದಲ್ಲಿ ಆ ನಾಗಿನಿ ಬಂದಿದ್ದಾಳೆ. ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ನಾಗಮಣಿ ವಿಷಯನೂ ಅವ್ರಿಗೆ ಗೊತ್ತಾಗುತ್ತೆ. ನೀನು ಸಾಗರ ತಾನೆ? ಹೌದು. ನಾನು ನಿನ್ ಗಂಗಾ ತಾನೆ? ಗಂಗಾ, ಈ ವಕ್ತಿನ ಮಾತನ್ನೆಲ್ಲ ಬಾಜುಗಿಡು, ನಿನ್ ಮನಸ್ಸಿನೊಳಗೆ ಏನದ ಅದನ್ನ ನೇರವಾಗಿ ಕೇಳು. ಸಾಗರ, ನಾನ್ ನಿಂಗೆ ಏನಾಗಕ್ಕು? ಏನಂದ್ರೆ ನೀನ್ ನನ್ ಕೇಳ್ತಿ? ದಿಬ್ಬದಲ್ಲಿ ಕಬಡ್ಡಿ ಅಂದ್ರೆ ಲಕ್ಕಿ, ಲಕ್ಕಿ ಅಂದ್ರೆ ಕಬಡ್ಡಿ. ಜೋರ್ ಮಳೆ ಬಂದು ಮೋಡ ಎಲ್ಲ ಖಾಲಿಯಾಗಿ ಆಕಾಶ ಖಾಲಿ ಕಾಣಿಸ್ತಿತ್ತಂತೆ. ಹಾಗೆ ನೀವು ತುಂಬಾ ದಿನದಿಂದ ನಂಬರ್ ಒನ್ ಪಟ್ಟದಲ್ಲಿ ಇದ್ರಲ್ಲ, ಅದಕ್ಕೆ ಈಗ ನೆಲ ಕಚ್ಚಿದೀರ. ನಿಮ್ ಕೈಲಿ ಏನು ಆಗ್ಲಿಲ್ಲ ಅಂತ ನೀವು ಚಿಂತೆ ಮಾಡ್ಬೇಡಿ ಲಕ್ಕಿ ಅವ್ರೆ, ಕೂತಿದ್ ಜಾಗದಲ್ಲೇ ಚಪ್ಪಾಳೆ ತಟ್ಟಿ.